ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಡಿಯ ಅರಸಿ ನಮ್ಮ ತಂಡ ಬಂದಿರುವಂಥದ್ದು ರಾಮನಾಥಪುರಕ್ಕೆ. ಕಳೆದ ವಾರ ಕೂಡ ರಾಮನಾಥಪುರದ ದೇಗುಲದ ದರ್ಶನ ಮಾಡಿಸಿದ್ವಿ, ಈ ವಾರ ರಾಮನಾಥಪುರದ ಅಗಸ್ತ್ಯೇಶ್ವರ ದೇಗುಲದ ದರ್ಶನ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಇದೇ ರಾಮನಾಥಪುರ ಕ್ಷೇತ್ರದ ಮತ್ತೊಂದು ದೇಗುಲದ ದರ್ಶನವನ್ನು ನಾವು ಮಾಡಲಿದ್ದೇವೆ. ಅಗಸ್ತ್ಯ ಮುನಿಗಳು ಈ ಕ್ಷೇತ್ರಕ್ಕೆ ಬಂದು ಈಶ್ವರನನ್ನು ಸ್ಥಾಪಿಸಿದಂಥ ದೇಗುಲದ ದರ್ಶನವನ್ನು ಮಾಡಲಿದ್ದೇವೆ. ಈ ದೇಗುಲದ ಸಾಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ಬೇಕಿದೆ. ಅದಕ್ಕೂ ಮುನ್ನ ಈ ಕ್ಷೇತ್ರಕ್ಕೆ ಬರುವಂಥ ಮಾರ್ಗಸೂಚಿ, ಬಸ್ಸುಗಳ ವ್ಯವಸ್ಥೆ ಏನಿದೆ, ಉಳ್ಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬಂದ್ಬಿಡಿ. ಈ ರಾಮನಾಥಪುರಕ್ಕೆ ನೀವು ಬರೋದಾದರೆ ಅರಕಲಗೋಡಿಗೆ ಬಂದೇ ಬರಬೇಕು. ಬೆಂಗಳೂರಿನಿಂದ ಅರಕಲಗೋಡಿಗೆ ಬರುವಂತಹ ಬಸ್ಸುಗಳ ವಿವರ ಹೀಗಿದೆ ನೋಡಿ. ಕರ್ನಾಟಕ ಸಾರಿಗೆ ಇದು ಹೊರಡುವ ಸಮಯ ರಾತ್ರಿ 8:15, 9:00 ಹಾಗೂ 10:00. ಇದರ ದರ 195 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 11:00, ಇದರ ದರ 276 ರೂಪಾಯಿ. ಇದರ ಹೊರತಾಗಿ ಹಾಸನಕ್ಕೆ ಬಂದು ಕೂಡ ಬರಬಹುದು. ಅಂದಹಾಗೆ ಅರಕಲಗೂಡಿನಿಂದ 18 ಕಿಲೋಮೀಟರ್ ದೂರದಲ್ಲಿದೆ ಈ ರಾಮನಾಥಪುರ. ಇಲ್ಲಿಂದ ರಾಮನಾಥಪುರಕ್ಕೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಒಂದು ವೇಳೆ ನೀವು ಉಳಿಯೋದಾದರೆ ಅರಕಲಗೂಡು ಅಥವಾ ಹಾಸನದಲ್ಲಿ ಉಳಿದುಕೊಂಡು ಈ ಕ್ಷೇತ್ರಕ್ಕೆ ಬರಬೇಕು. ಅಗಸ್ತ್ಯೇಶ್ವರನ ದರ್ಶನಕ್ಕೂ ಮುನ್ನ ನಾವು ಕಾವೇರಿ ನದಿಯ ದರ್ಶನ ಮಾಡಬೇಕು. ಇಲ್ಲೂ ಕೂಡ ಕಾವೇರಿಯಲ್ಲಿ ನಾವು ನೋಡುವಂಥ ಕೆಲ ಸಾನ್ನಿಧ್ಯಗಳಿವೆ. ಗಾಯತ್ರಿ ಶಿಲೆ ಅಂತ ಒಂದಿದೆ, ಆಮೇಲೆ ಗೋಗರ್ಭ ಅನ್ನುವಂಥ ಒಂದು ಕಲ್ಲಿನ ಹಸು ಅಲ್ಲಿ ನಮಗೆ ದರ್ಶನ ಆಗುತ್ತೆ. ಅವುಗಳ ದರ್ಶನ ಮಾಡಿ ಆನಂತರ ಅಗಸ್ತ್ಯೇಶ್ವರರ ದರ್ಶನವನ್ನು ಮಾಡೋಣ. ಬನ್ನಿ, ಕಾವೇರಿ ತಟಕ್ಕೆ ಹೋಗೋಣ. ಈಗ ಈ ಕಾವೇರಿಯ ಹರಿವು ಕಡಿಮೆ ಆಗಿರೋದರಿಂದ ನಾವು ಈ ಸಾನ್ನಿಧ್ಯವನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ. ಇದನ್ನು ನಾವಿಲ್ಲೇನು ಕಾಣ್ತಾ ಇದ್ದೀವಲ್ಲ, ಇದನ್ನು ಕಪಿಲಾ ಬಂಡೆ ಅಂತ ಕರೀತಾರೆ, ಅಥವಾ ಕಪಿಲಾ ಶಿಲೆ ಅಂತ ಕರೀತಾರೆ. ಹಿಂದೆ ಈ ಕಪಿಲಾ ಮತ್ತು ಹೇಮ ಅನ್ನುವಂಥ ಇಬ್ಬರು ರಾಣಿಯರು ಒಬ್ಬ ರಾಜನನ್ನು ವಿವಾಹ ಆಗಿದ್ದರು. ಅವರು ಪೂರ್ವದಲ್ಲಿ ಅಪ್ಸರ ಸ್ತ್ರೀಯರಾಗಿದ್ದರಂತೆ. ಅವರು ಓರ್ವ ಗಂಧರ್ವನನ್ನು ಇಷ್ಟಪಟ್ಟಿದ್ದರಿಂದ ಇಂದ್ರ ಶಾಪ ಕೊಟ್ಟ, ನೀವು ಭೂಲೋಕದಲ್ಲಿ ಜನಿಸಿ ಅಂತ. ಹಾಗಾಗಿ ಅವರು ಭೂಲೋಕದಲ್ಲಿ ಹೇಮ ಮತ್ತು ಕಪಿಲ ಆಗಿ ಜನಿಸಿದರಂತೆ. ಆ ಹೇಮ ಮತ್ತು ಕಪಿಲ ಅನ್ನುವಂಥ ಮಡದಿಯರೊಡಗೂಡಿ ರಾಜ ಈ ಸನ್ನಿಧಿಗೆ ಬಂದಿದ್ದನಂತೆ. ಬಂದಾಗ ಭಾರದ್ವಾಜ ಮುನಿಗಳು ಅವರನ್ನು ಸಂದರ್ಶನ ಮಾಡಿ ಹೇಳಿದ್ರಂತೆ, ನೀನು ಪೂರ್ವದಲ್ಲಿ ಗಂಧರ್ವನಾಗಿದ್ದೆ, ನಿನ್ನ ಮಡದಿಯರೇ ಅಪ್ಸರ ಸ್ತ್ರೀಯರಾಗಿದ್ದರು, ಹಾಗಾಗಿ ನೀನಿಲ್ಲಿ ಶ್ರೀಮನ್ನಾರಾಯಣನನ್ನು ಪೂಜಿಸು ಅಂತ ಹೇಳಿ ಹೋದ್ರಂತೆ ಭಾರದ್ವಾಜ ಮುನಿಗಳು. ಆಗ ರಾಜ ದೇವರ ದರ್ಶನಕ್ಕೆ ಹೊರಟ. ಆಗ ಹೇಮ ಅನ್ನುವಂಥ ಸ್ತ್ರೀ ಹೇಮಾವತಿ ನದಿಯಾಗಿ ಹರಿದಳು. ಆ ಎರಡನೇ ಕಪಿಲ ಅನ್ನುವಂಥ ಸ್ತ್ರೀ ಇಲ್ಲಿ ಶಿಲೆಯಾಗಿ ಮೂಡಿದಳು ಅಂತ ಹೇಳ್ತಾರೆ. ಅಂದಹಾಗೆ ಈ ಶಿಲೆಯಲ್ಲಿ ಸಾಕ್ಷಾತ್ ವಿಶ್ವಾಮಿತ್ರರು ಬಂದು ತಪಸ್ಸನ್ನು ಆಚರಿಸಿದರಂತೆ. ಆ ಜಾಗವನ್ನು ನಾವೀಗ ನೋಡೋಣ, ಬನ್ನಿ. ಈ ಕಪಿಲಾ ಶಿಲೆಯ ಮೇಲೆ ಹತ್ತಿ ಬಂದರೆ ಆ ವಿಶ್ವಾಮಿತ್ರರು ತಪಸ್ಸು ಮಾಡಿದಂಥ ಸಾನ್ನಿಧ್ಯವನ್ನು ನಾವು ಕಾಣಬಹುದು. ಅದರ ಪ್ರತೀಕವಾಗಿ ಇಲ್ಲೊಂದು ಶಿಲೆಯನ್ನು ಕಿತ್ತಿದ್ದಾರೆ, ಅಂದರೆ ಅದರ ಗುರುತನ್ನು ಮಾಡಿದ್ದಾರೆ. ಈ ಜಾಗದಲ್ಲಿ ವಿಶ್ವಾಮಿತ್ರರು ಕೂತಿದ್ದರು, ಕೂತು ಗಾಯತ್ರಿಯನ್ನು ಒಲಿಸಿಕೊಂಡ್ರು ಅಂತ ಹೇಳ್ತಾರೆ. ಹಾಗಾಗಿ ಈ ಜಾಗದಲ್ಲಿ ನಾವೇನಾದರೂ ಕೂತು ಗಾಯತ್ರಿ ಜಪವನ್ನು ಮಾಡಿದ್ರೆ, ಒಂದು ಗಾಯತ್ರಿ ಜಪ ಮಾಡಿದ್ರೆ ಅದು 100 ಗಾಯತ್ರಿಗೆ ಸಮ ಅಂತ ಹೇಳ್ತಾರೆ. ಹಾಗಾಗಿ ಬಂದ ಪ್ರತಿ ಭಕ್ತರು ಇಲ್ಲಿ ಕೂತು
ಗಾಯತ್ರಿ ಜಪವನ್ನು ಮಾಡಿ ಹೋಗುವಂಥ ಕ್ರಮ ಪದ್ಧತಿ ಅನುಸರಿಸ್ತಾ ಇದ್ದಾರೆ. ಆ ಗಾಯತ್ರಿ ಶಿಲೆಯನ್ನು ನೋಡಿಕೊಂಡು ನಾವು ಹಾಗೆ ನದಿಯ ಮಧ್ಯಭಾಗಕ್ಕೆ ಬಂದರೆ ಇನ್ನೊಂದು ಅಪೂರ್ವವಾದಂಥ ದೃಶ್ಯವನ್ನು ಕಾಣಬಹುದು. ಹಿಂದೆ ಶುಕ್ರಾಚಾರ್ಯರು ಈ ಕ್ಷೇತ್ರಕ್ಕೆ ಬಂದು ಈ ಮೃತ ಸಂಜೀವಿನಿ ವಿದ್ಯೆಗಾಗಿ ತಪಸ್ಸನ್ನು ಆಚರಿಸಿದ್ರಂತೆ. ಆಗ ಇಂದ್ರನಿಗೆ ಭಯವಾಗಿ ಅವರ ತಪೋಭಂಗವನ್ನು ಮಾಡಬೇಕು ಅಂಥೇಳಿ ಕಾಮಧೇನು, ಕಲ್ಪವೃಕ್ಷ, ಊರ್ವಶಿ ಇತ್ಯಾದಿ ಇತ್ಯಾದಿ ರಮಣೀಯ ವಸ್ತುಗಳನ್ನು ಕಳಿಸಿಕೊಟ್ಟನಂತೆ. ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ತಪೋ ವಿಘ್ನ ಆಯಿತು. ಆಗ ಶುಕ್ರಾಚಾರ್ಯರು ಆ ಕಾಮಧೇನು ಅನ್ನುವಂಥದ್ದಕ್ಕೆ ಶಾಪವನ್ನು ಕೊಟ್ಟರು, ಇಲ್ಲಿ ಕಲ್ಲಾಗಿ ಉಳಿ ಅಂತ. ಆ ಕಾಮಧೇನು ಇವತ್ತಿಗೂ ಗೋವಿನ ರೂಪದಲ್ಲಿ ನೋಡಿ ನಾವಿಲ್ಲಿ ಕಾಣ್ತಾ ಇದ್ದೀವಲ್ಲ, ಈ ಶಿಲೆಯಾಗಿ ನಿಂತಿದೆ. ಅಂದಹಾಗೆ ಆ ಕಾಮಧೇನು ಇವತ್ತಿನ ಕಾಲದಲ್ಲಿ ಎಲ್ಲರ ಪಾಪಗಳನ್ನು ತೊಳೆಯುವ ಅತ್ಯಂತ ಅಪೂರ್ವ ಶಿಲೆಯಾಗಿದೆ. ಆ ಶಿಲೆಯಲ್ಲಿ ಇವತ್ತಿಗೂ ನಾವು ಧೇನುವಿನ ಲಕ್ಷಣಗಳನ್ನು ಕಾಣಬಹುದು. ಈಗ ಹಾಗೆ ಯಾತ್ರಿಕರು ಬಂದಂಥ ಯಾತ್ರಿಕರು ಆ ಗೋವಿನ ಒಳಗೆ ನುಸುಳಿ ಹಿಂಭಾಗದಿಂದ ಬಂದು ಆಕೆಗೆ ನಮಿಸುವಂಥ ಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದೊಂದು ಅಪೂರ್ವವಾದ ಜಾಗ ಮತ್ತು ಅಪೂರ್ವವಾದ ಶಿಲೆ ಅನಿಸ್ಕೊಂಡಿದೆ ಈ ಕ್ಷೇತ್ರದಲ್ಲಿ. ಇಂಥ ವಿಸ್ಮಯದ ಕಲ್ಲಿನಲ್ಲಿ ಭಕ್ತರು ತೂರಿ ಬರ್ತಾರೆ. ಹಾಗೆ ಕಲ್ಲಿನಲ್ಲಿ ತೂರಿ ಬರುವುದರಿಂದ ಶುಭವಾಗುವುದು ಅನ್ನುವಂಥ ನಂಬಿಕೆ ಇದೆ. ಕಾವೇರಿ ಹೊಳೆಯಲ್ಲಿ ಗೌಗಲ್ಲು ಅಂತ ಇದೆ, ಅಲ್ಲಿ ಆ ಗೌಗಲನ್ನು ಮೂರು ಸಾರಿ ನುಸುಳಿದ್ರೆ ಅವರ ಕಷ್ಟ ಏನಿದೆ ಪರಿಹಾರ, ಯಾವುದೇ ಒಂದು ಶಂಕೆ ಇದ್ದರೂ ಪರಿಹಾರ ಆಯಿತು ಅಂತ ಒಂದು ನಂಬಿಕೆ ಇದೆ. ನೀವು ನೋಡಿದಂತಹ ಗೋವಿನ ಕಲ್ಲಿನ ಕೆಳಗೆ ಶ್ರೀರಾಮ ಹೋಗಿದ್ದಂತೆ. ಶ್ರೀರಾಮನ ಕಿರೀಟದಲ್ಲಿದ್ದಂತಹ ವಜ್ರ ಮುತ್ತು ಹವಳ ರತ್ನಗಳು ಆ ಕಿರೀಟ ಕಲ್ಲಿಗೆ ತಾಗಿದ್ರಿಂದ ಕೆಳಗೆ ಬಿದ್ದಂತೆ. ಈಗಲೂ ಕೂಡ ಆ ಕಲ್ಲಿನ ಕೆಳಗಿರುವಂತಹ ಮರಳಿನಲ್ಲಿ ಆ ವಜ್ರ ಮುತ್ತು ಹವಳ ರತ್ನಗಳ ತುಣುಕುಗಳು ಸಿಗುತ್ತೆ ಅಂತಾರೆ ಇಲ್ಲಿನ ಸ್ಥಳೀಯರು.